ನಮಸ್ಕಾರ, ಬಿಸ್ನೆಸ್ ಟಾಕ್ ಇದು ವ್ಯವಹಾರದ ಮತ್ತು ಯುಗ ದಿವಸ. ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಒಬ್ಬ ಅತ್ಯಂತ ಅಪರೂಪದಲ್ಲೇ ಅಪರೂಪದ ವ್ಯವಹಾರ ಅಥವಾ ಸಕಾಲದ ಒಂದು ಉದ್ದಿಮೆಯನ್ನು ನಡೆಸ್ತಾ ಇರುವಂಥ ನಿತಿನ್ ವಾಸ್ ಅವರು. ನಾನು ನಿತಿನ್ ವಾಸ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಎಸ್, ನಿತಿನ್ ವಾಸ್ ಅವರು ಎಸ್ ಏನು ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ನೀವು ನೋಡಿರ್ತೀರಿ. ಇಡೀ ಜಗತ್ತಿನಾದ್ಯಂತ ಏನು ಸಾಮಾಜಿಕ ಜಾಲತಾಣದಲ್ಲಿ ಏನು ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಅವರು ಪರಿಚಿತರಾದವರು. ಕಳೆದ ಲಾಕ್ಡೌನ್ ಅವಧಿಯಲ್ಲಿ ಅವರು ಮಾಡಿದಂಥ ಒಂದು ಮಾಸ್ಕ್ ಏನಿದೆ, ಆ ಮಾಸ್ಕ್ನಲ್ಲಿ ಬೀಜವನ್ನು ಜೋಡಿಸಿ ಒಂದು ವೇಳೆ ಆ ಮಾಸ್ಕ್ ಅಳತಾದ ಸಂದರ್ಭದಲ್ಲಿ ಅದನ್ನು ಮತ್ತೆ ಮಣ್ಣಿಗೆಸಿದರೆ ಅಲ್ಲಿಂದ ಒಂದು ಗಿಡ ಚಿಗುರುತ್ತೆ ಅಥವಾ ಮೊಳಕೆ ಬರುತ್ತೆ. ಇಂಥ ಒಂದು ಬಾರಿ ಪರಿಸರ ಕಾಳಜಿಯ ಮಾಸ್ಕನ್ನು ರೂಪಿಸಿ ಅವರು ಜಗತ್ತಿನ ಗಮನ ಸೆಳೆದವರು. ಸೊ ಇವತ್ತು ಎಸ್ ಮತ್ತೆ ರಕ್ಷಾಬಂಧನ ಬರ್ತಾ ಉಂಟು. ಈ ಒಂದು ರಕ್ಷಾಬಂಧನದ ಸಂದರ್ಭದಲ್ಲಿ ಅವರು ಅಡಕೆ ಹಾಳೆಯಿಂದ ಏನು ಈ ಒಂದು ರಕ್ಷಾಬಂಧನವನ್ನು ಮಾಡಿದ್ದಾರೆ. ಹೊಸ ರೂಪದ ಹೊಸ ಕಲ್ಪನೆಯ ಮತ್ತೊಂದು ಪರಿಸರ ಸಹ್ಯವಾದ ಅಥವಾ ಪರಿಸರ ಕಾಳಜಿ ಪೂರಕವಾದಂಥ ಒಂದು ಕೊಡುಗೆ. ಸೊ ಇಡೀ ಅವರ ಒಂದು ಸಾರಥ್ಯ ಅಥವಾ ನೇತೃತ್ವ ಅದಕ್ಕೊಂದು ಭಾರಿ ದೊಡ್ಡ ಒಂದು ಟೀಮ್ ಎಫರ್ಟ್ ಇದೆ. ಒಂದಷ್ಟು ಜನರನ್ನು ಅವರು ಜೋಡಿಸಿಕೊಂಡು ಈ ಒಂದು ಹೊಸ ಉದ್ಯಮಕ್ಕಿಂತ ಒಂದು ಹೊಸ ಒಂದಷ್ಟು ಜನಕ್ಕೆ ಒಂದು ಉದ್ಯೋಗ ಕೊಡುವಂಥ ಒಂದು ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಸೊ ಅವರ ಈ ಒಂದು ಪೇಪರ್ ಸೀಡ್ ಸಂಸ್ಥೆ ಏನೆಲ್ಲ ಮಾಡ್ತಾ ಉಂಟು, ಅದರ ಕಾರ್ಯಚಟುವಟಿಕೆಗಳು ಏನು ಮತ್ತು ಯಾರೆಲ್ಲ ಅದರಲ್ಲಿದ್ದಾರೆ ಮತ್ತು ಎಲ್ಲಿಂದ ಆ ಒಂದು ಅದಕ್ಕೊಂದು ಬಂದಂಥ ಪ್ರೇರಣೆ ಮತ್ತು ಎಸ್ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಉಂಟು ಇವಾಗ ಮಾರುಕಟ್ಟೆಯಲ್ಲಿ, ಒಟ್ಟು ಸಮಾಜ ಎಲ್ಲ ಅವರ ಈ ಒಂದು ಹೊಸ ಚಿಂತನೆಗೆ ಮತ್ತು ಈ ಹೊಸ ಚಿಂತನೆಯ ಈ ಒಂದು ವ್ಯವಹಾರಕ್ಕೆ ಯಾವ ರೀತಿ ಸ್ಪಂದಿಸ್ತಾ ಉಂಟು ಎಲ್ಲ ವಿಚಾರವನ್ನು ಇವತ್ತಿನ ನಮ್ಮ ಈ ಒಂದು ಬಿಸ್ನೆಸ್ ಟಾಕಲ್ಲಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಎಸ್ ನಿತಿನ್ ವಾಸ್ ಅವರೇ, ಕಳೆದ ಬಾರಿಯ ನಿಮ್ಮ ಏನು ಈ ಒಂದು ಮಾಸ್ಕ್ ಏನಿತ್ತು, ಪೇಪರ್ ಬೀಜವನ್ನು ಏನು ಮೊಳಕೆ ಬರಿಸುವಂಥ ಒಂದು ಆ ಒಂದು ಕಾನ್ಸೆಪ್ಟ್, ಅದು ಭಾರಿ ದೊಡ್ಡ ಮಟ್ಟದಲ್ಲಿಂದು ಏನು ಎಲ್ಲರ ಗಮನ ಸೆಳೆದಂಥ ಒಂದು ವಿಚಾರವೇ ಆಗಿತ್ತು. ಎಸ್, ಈ ಬಾರಿ ನೀವು ಮತ್ತೆ ಈಗ ಈ ಒಂದು ಅಡಕೆ ಹಳೆಯಿಂದ ನಾವಿಲ್ಲಿ ನೋಡ್ಬೋದು, ಇದೊಂದು ಏನು ಇಂಡಿಪೆಂಡೆನ್ಸ್ ಡೇಗೆ ಒಂದು ಫ್ಲ್ಯಾಗ್ ತಂದಿದ್ದಾರೆ, ಜೊತೆಗೆ ರಕ್ಷಾಬಂಧನ ಇದ್ದಾರೆ. ಸೊ ಎಸ್, ಇಂಥದ್ದೆಲ್ಲ ಏನು ಈ ಬಾರಿಯ ಹೊಸತನದ ವಿಚಾರ ಏನಂತ ಆರಂಭಿಸಿ ಮತ್ತು ನಿಮ್ಮ ಇಡೀ ಸಂಸ್ಥೆ ಅದು ಬೆಳೆದು ಬಂದ ಬಗ್ಗೆ ನಾವು ಮಾತಾಡುವ. ಎಸ್, ನಾನು ಈಗಾಗಲೇ ಹೇಳಿದೆ ಅಡಕೆ ಹಾಳೆಯದ್ದು ಈ ರೀತಿಯ ಒಂದು ಕಾನ್ಸೆಪ್ಟ್, ಅಡಕೆ ಹಾಳೆಯಲ್ಲಿ ಒಂದು ರಕ್ಷಾಬಂಧನ ಮಾಡಬೇಕು ಅಂತ ಯಾವಾಗ ಆರಂಭಿಸಿದ್ರಿ ಸರ್ ಈ ಒಂದು ಇದು ಪ್ಲ್ಯಾನ್ ಅಥವಾ ಚಿಂತನೆ? ನಾವು ಪ್ರಾರಂಭ ಮಾಡಿದ ಹಂತದಲ್ಲಿ ರಾಷ್ಟ್ರ ಧ್ವಜಗಳು ಪ್ಲಾಸ್ಟಿಕ್ ಇಂದ ಬರ್ತಾ ಇತ್ತು. ಸೊ ಅದಕ್ಕೆ ಒಂದು ಪೂರಕವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕನ್ನುವಂತ ಚಿಂತನೆ ನಮ್ಮಂದಿತ್ತು, ಮುಂಚೆಯಿಂದನಿತ್ತು. ಸೊ ಅದಕ್ಕೆ ಪ್ಲಾಸ್ಟಿಕ್ ನಾವು ಅದನ್ನು ಹೇಳಲಿಕ್ಕೆ ತುಂಬಾ ಸುಲಭ, ಪ್ಲಾಸ್ಟಿಕ್ ಅಪಾಯಕಾರಿ ಹಾನಿಕಾರಿ, ಆದ್ರೂ ಅದಕ್ಕೆ ಪೂರಕವೇನು ಎಂಬುದು ನಾವು ಅದನ್ನು ಹುಡ್ಕೊಂಡು ಹೋದಾಗ ಮೊದಲನೇ 3 ವರ್ಷದ ಹಿಂದೆ ನಾವು ಪೇಪರ್ ಇಂದ ಮಾಡಿದಂತ ಗಿಡವಾಗಿ ಬೆಳೆಯುವಂತ ಬ್ಯಾಚ್ ಗಳನ್ನು ಮಾಡಿದ್ದು, ಪ್ಲಾಸ್ಟಿಕ್ ಗೆ ಪರ್ಯಾಯವಾಗಿ ಏನಾದರೂ ಮಾಡಬೇಕು ಅನ್ನುವಂಥದ್ದು. ಸೊ ಅದಾದ್ಮೇಲೆ ನಾವು ಅದನ್ನು ನೆಕ್ಸ್ಟ್ ಹಂತಕ್ಕೆ ಬರುವ ವರ್ಷ ಏನ್ ಮಾಡಿದ್ದು, ಬ್ಯಾಚ್ ಗಳನ್ನು ಪೇಪರ್ ಇಂದ ತಯಾರಿಸಿದ ಬ್ಯಾಚ್ ಗಳನ್ನು ಮಾಡಿದ್ದು, ಅದರಲ್ಲಿ ಹಣ್ಣಿನ ಬೀಜಗಳನ್ನು ಅಂದ್ರೆ ಪ್ಯಾಷನ್ ಫ್ರೂಟ್ ಎಂಬ ಒಂದು ಹಣ್ಣಿನ ಬೀಜಗಳನ್ನು ಹಾಕಿದೆವು. ದಕ್ಷಿಣ ಭಾಗದಲ್ಲಿ ಅದರ ಬೆಳೆಗಾರರು ಜಾಸ್ತಿ ಆಗ್ಬೇಕು, ಸ್ವಾತಂತ್ರ್ಯ ಜೊತೆ ಒಂದು ಆರೋಗ್ಯಕರವಾದ ಸ್ವಾತಂತ್ರ್ಯ ಆಗ್ಬೇಕನ್ನೋದು ಮಾಡಿದ್ದು. ಸೊ ಲಾಸ್ಟ್ ಇಯರ್ ನಮಗೆ ಸ್ವಲ್ಪ ಫೀಡ್ಬ್ಯಾಕ್ ಬಂತು, ಈ ಸ್ವಾತಂತ್ರ್ಯ ಆಗಿರ್ಬೋದು, ರಕ್ಷಾಬಂಧನ ಬರುವಂತಹ ಸಮಯಗಳು ಮಳೆಯ ಸಮಯ ಆಗಿರ್ತದೆ, ಮಾನ್ಸೂನ್ ಆಗಿರ್ತದೆ. ಸೊ ನೀರ್ ಬಿದ್ದಾಗ ಅದು ಸ್ವಲ್ಪ ಮಾಯಿಶ್ಚರಿಗೆ ಸಾಫ್ಟ್ ಆಗುವಂತದ್ದು ಅದು ಸಾಧ್ಯತೆ. ಸೊ ಅದಕ್ಕೆ ನಮ್ಮನ್ನು ಈ ಸಲ ನ್ಯಾಚುರಲ್ ಆಗಿರುವಂತದ್ದು ಹಾಗೂ ಡಿಗ್ರೇಡಬಲ್ ಆಗುವಂತದ್ದು. ಓಕೆ, ಅಂದ್ರೆ ನೀವು ಕಳೆದ ಬಾರಿದ್ದು ಬಹುಶಃ ಇದು ಇದು ಮಣ್ಣಿನಲ್ಲಿ ಕರಗುವಂತದ್ದು. ಓಕೆ 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 ಓಕೆ. ಸೊ ಅದಕ್ಕೆ ಈ ಬಾರಿ ಒಂದು ಬೇರೆ ಹೊಸ ತರದ್ದು ಮಾಡಬೇಕು ಅಂತ ಆಲೋಚನೆ ಮಾಡಿದ್ರಿ. ಸೊ ವಾಟರ್ ಪ್ರೂಫ್ ಆಗಿಯೂ ಇದೆ ಅಡಿಕೆ ಹಾಳೆಗಳು. ದಕ್ಷಿಣ ಕನ್ನಡದಲ್ಲಿ ನಮ್ಮ ಉಡುಪಿ ಮಂಗಳೂರು ಪುತ್ತೂರು ಸುಳ್ಯದಲ್ಲಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳ್ಕೊಂಡಿರ್ತದೆ. ಅದರ ಬೆಳೆಗಾಲದಲ್ಲೆಲ್ಲ ಕೃಷಿ ಕೆಲಸ ಮಾಡುವವರೆಲ್ಲ ಮುಟ್ಟಾಳೆಯಾಗಿ ಅದನ್ನು ಬಳಸ್ತಾ ಇದ್ರು. ಎಸ್, ಇವಾಗ ಅದರದ್ದು ಪೇಪರ್ ಪ್ಲೇಟ್ ಎಲ್ಲ ನಾವು ನೋಡಿದ್ದೇವೆ. ಕರೆಕ್ಟ್. ಸೊ ನೀವು ಈ ರೀತಿ ಒಂದು ರಕ್ಷಾಬಂಧನ ಮಾಡಬೇಕಂತ ಪ್ಲಾನ್ ಮಾಡಿದ್ರಿ. ಸೊ ಯಾವ ರೀತಿ ಅಂದರೆ ಇದಕ್ಕೆ ನೀವು ಅದು ಆಲೋಚನೆ ಮಾಡಿದ ತಕ್ಷಣ ಅದು ಸೃಷ್ಟಿಯ ಏನು ಆಗೋದಿಲ್ಲ, ಅದಕ್ಕೆ ಒಂದಷ್ಟು ಪ್ರಿಪರೇಷನ್ಗಳೆಲ್ಲ ಮಾಡಿಕೊಂಡಿರ್ತೀರಿ, ಯಾವ ರೀತಿ ಮಾಡಿದ್ರಿ? ಏನು ನಮ್ಮ ಸಂಸ್ಥೆ ಪೇಪರ್ ಸೀಡ್ ಏನಿದೆ, ಇದು ನಿರಂತರವಾಗಿ ಈ ಪ್ರಕೃತಿಗೆ ಹಾಗೂ ಪ್ಲಾಸ್ಟಿಕ್ಗೆ ಪೂರಕವಾದಂತ ಸಂಶೋಧನೆ ಮಾಡ್ತಾ ಬರ್ತೀವಿ. ಸೊ ಆಗದ್ರಿಂದ ನಾವು ಪ್ರತಿನಿತ್ಯ, ಈಗ ನೆಕ್ಸ್ಟ್ ಇನ್ನೇನು ಹಬ್ಬ ಬರ್ಲಿಕ್ಕೆ, ಇನ್ನು ಸೆಪ್ಟೆಂಬರ್ ನಮ್ಮ ಗಣೇಶ ಹಬ್ಬ ಬರುತ್ತೆ. ಸೊ 3 ವರ್ಷದ ಹಿಂದೆ ನಾವು ಮಣ್ಣಿನ ನೀರಿನಲ್ಲಿ ಕರಗಿ ಒಂದು ಗಿಡವಾಗಿ ಬೆಳೆಯುವಂತ ಗಣೇಶ ಹಬ್ಬ ಮಾಡಿದ್ದು, ಅಥವಾ ಕ್ರಿಸ್ಮಸ್ಗೆ ಆಗಿರ್ಬೋದು, ಅಲ್ಲಿನೂ ಈ
ಚೈನಾದಿಂದ ದೊಡ್ಡ ಗಾತ್ರದಲ್ಲಿ ಭಾರತಕ್ಕೆ ಪ್ಲಾಸ್ಟಿಕ್ ಅಲ್ಲಿ ಡೆಕೋರೇಟಿವ್ಸ್ ಬರ್ತದೆ, ಅದು ಟನ್ ಗಟ್ಟಲೆ ನಾವು ಅದನ್ನು ದೀಪಾವಳಿ ಡೆಕೋರೇಟಿವ್ಸ್ ಅಂತ ಹೇಳಿದ್ರೆ ಹೌದು, ನೀವು ಹೇಳಿದಾಗೆ ಅದು ರಾಶಿ ರಾಶಿ ಬಂದು ಮಾರುಕಟ್ಟೆಯಲ್ಲಿ ಬೀಳುತ್ತೆ, ಬಹುತೇಕ ಎಲ್ಲ ಪ್ಲಾಸ್ಟಿಕ್ ಇದೆ, ಪ್ಲಾಸ್ಟಿಕ್ ಇರುತ್ತೆ. ಸೊ ನಾವು ಬೇರೆ ಬೇರೆ ರೀತಿಯಲ್ಲಿ ಈಗ ನಾವು ಗಡಿಯಲ್ಲಿ ಯುದ್ಧ ನಡೀತಾ ಇದ್ರೆ ಅದಕ್ಕಿಂತ ದೊಡ್ಡ ಯುದ್ಧ ನಮ್ಮ ದೇಶದೊಳಗಡೆ ನಾವು ಪ್ಲಾಸ್ಟಿಕ್ ಅನ್ನು ತಂದು ನಾವು ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಯಾರು ಅದ್ರ ಬಗ್ಗೆ ಆ ಗಮನವನ್ನು ಕೊಡುದಿಲ್ಲ, ಅದು ಬಂದು ಸೇರ್ಕೊಳ್ಳೋದು ನಮ್ಮ ಭೂಮಿಯಲ್ಲಿ ಮತ್ತೆ ಅದು ಅಲ್ಲಿಂದ ಅದು ಹೋಗುದು ಇಲ್ಲ. ಹೌದು ಹೌದು. ಸೊ ಅದು ಪ್ಲಾಸ್ಟಿಕ್ ಹೇಗೆ ಅಂದ್ರೆ ಅದು ಭೂಮಿಯಲ್ಲಿ ಸೇರ್ಕೊಂಡ್ರೆ ಅದು ಅದರ ಲೇಯರ್ 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 ಬೈ ಲೇಯರ್ ಫಾರ್ಮ್ ಆಗಿ ಹೋಗ್ತದೆ. ನೀರಿನ ಅಂಶ ಏನಿದೆ ಅದು ಭೂಮಿಗೆ ಸೇರ್ಬೇಕಾದದ್ದು, ಅದನ್ನು ಆಗುದಿಲ್ಲ, ಅದರಲ್ಲಿ ಏನು ಬೆಳೆ ಬೆಳೆಯುವುದಿಲ್ಲ, ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡೋದು ಬರೀ ಪ್ಲಾಸ್ಟಿಕ್. ಎಸ್ 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 ಎಸ್. ನಾವು ಭೂಮಿಯನ್ನು ಬರಡು ಮಾಡಿ ಅವ್ರಿಗೊಂದು ಪ್ಲಾಸ್ಟಿಕ್ ಅನ್ನಷ್ಟೇ ಕೊಡುಗೆಯಾಗಿ ಏನೋ ಇಟ್ಟು ಹೋಗ್ತೇವೆ ಅಥವಾ ಕೊಟ್ಟು ಹೋಗ್ತೇವೆ. ಸೊ ಹಾಗಾಗಿ ನೀವು ನಿಮ್ಮ ಇಡೀ ಚಿಂತನೆ ಏನು ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಏನೇನು ಮಾಡಬೇಕು, ನಮ್ಮ ದಿನಬಳಕೆಯ ನಮ್ಮ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ನಾವು ಬಳಸುವಂಥ ಏನು ಅದು ಈ ರೀತಿಯ ಸುತ್ತುಗಳಿರ್ಬೋದು ಅಥವಾ ಡೆಕೋರೇಟಿವ್ಸ್ ಅದನ್ನೆಲ್ಲ ಪರ್ಯಾಯ ಸ್ವರೂಪದಲ್ಲಿ ಮಾಡಬೇಕಂತಲೇ ನೀವು ಚಿಂತನೆ ಮಾಡ್ತಾ ಇರ್ತೀರಿ. ಯಾರನ್ನೆಲ್ಲ ಬಳಸಿಕೊಳ್ತೀರಿ ಸರ್? ಅಂದರೆ ನಿಮ್ಮ ಈ ಒಂದು ಪೇಪರ್ ಸೀಡ್ ಸಂಸ್ಥೆ ಅಥವಾ ಒಂದು ಒಕ್ಕೂಟವಾಗಿ ಅಥವಾ ಒಂದು ಈಗ ಒಂದೊಂದು ಒಂದು ಇನ್ಸ್ಟಿಟ್ಯೂಟ್ ಆಗಿ ಯಾವ ರೀತಿಯದು ಕೆಲಸ ಮಾಡ್ತಾ ಉಂಟು? ನಮ್ಮ ಸಂಸ್ಥೆ ಪ್ರಾರಂಭವಾಗಿದ್ದು 2007 ಅಲ್ಲಿ. ನಾನು ಬಹಳಷ್ಟು ಈ ಸರ್ಕಾರಿ ಹಾಗೂ ಈ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆ ಸ್ವಚ್ಛ ಭಾರತ ಅಥವಾ ಇಂಥ ವಿಚಾರಗಳೇ ಕೆಲಸ ಮಾಡ್ತಿದ್ದೆ. ನಂಗೆ ಎಲ್ಲೋ ಒಂದ್ ಕಡೆ ಅದು ಕೇವಲ ಈ ಫೋಟೋಗ್ರಾಫಿಗೆ ಅಥವಾ ಒಂದು ಮಾಧ್ಯಮಕ್ಕೆ ಸೀಮಿತ ಅಂತ ಅನಿಸ್ತು. ಸೊ ನಾನು ಅನ್ಕೊಂಡೆ ಯಾಕೆ ನಾನು ನಮ್ಮ ಕಡೆಯಿಂದ ಒಂದು ಕೊಡುಗೆ ಕೊಡಬಾರ್ದು, ಯಾಕೆಂದ್ರೆ ನಾವು ದೇಶದ ಬಗ್ಗೆ ದೇಶ ಪ್ರಮೇಯದಲ್ಲಿ ಮಾತಾಡೋದು ತುಂಬಾ ಸುಲಭ, ಭಾಷಣ ತುಂಬಾ ಮಾಡ್ತೇವೆ, ಕೆಲವು ಸಾಂಕೇತಿಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ನೀವು ಹೇಳಿದಾಗೆ ಏನು ಪೇಪರ್ಲಿ ನ್ಯೂಸ್ ಬರಲಿ ಅಂತ. ಉದಾಹರಣೆ ಆಚೆಗೆ ಕಾರ್ಯಕ್ಕೆ ಇಳಿದು ಮಾಡುವಂತದ್ದು ಭಾರಿ ಕಡಿಮೆ. ಹೌದು. ಉದಾಹರಣೆಗೆ ನಾವು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಸ್ವಚ್ಛ ಭಾರತ ಕಾರ್ಯಕ್ರಮ ನಡೀತಾ ಇತ್ತು, ಪ್ಲಾಸ್ಟಿಕ್ ಬಳಕೆ ಬಗ್ಗೆ ಮಾತಾಡ್ತಿದ್ದು. ಕಾರ್ಯಕ್ರಮ ನಡೆದ ಮೇಲೆ ಪ್ಲಾಸ್ಟಿಕ್ ಲೋಟದಲ್ಲಿ ಕುಡಿಲಿಕ್ಕೆ ಏನೋ ಕೊಟ್ಟರು, ಅದನ್ನ ಅಲ್ಲೇ ಬಿಸಾಡಿದ್ರು ಹೋಯ್ತು. ಸೊ ಕಾರ್ಯಕ್ರಮಕ್ಕೆ ನಾವು ಸೀಮಿತ ಆಗಬಾರದು ಎಂಬ ಉದ್ದೇಶದಿಂದ ಪೇಪರ್ ಸೀಡ್ ಸಂಸ್ಥೆ ನಾವು ಪ್ರಾರಂಭ ಮಾಡಿದ್ದು. ಇದರಲ್ಲಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಸಂಶೋಧನೆ ಮಾಡ್ತೀವಿ. ಇದು ಇದು ನಮ್ಮನ್ನು ನಾವು ಖಾಲಿ ಉದ್ಯಮ ಅಂತ ಕರೆಯಲ್ಲ, ನಾವು ಸೋಷಿಯಲ್ ಎಂಟರ್ಪ್ರಿನರ್ಸ್ ಅಂತ ಕರಿತೀವಿ. ಸೋಷಿಯಲ್ ಎಂಟರ್ಪ್ರಿನರ್ಸ್ ಅಂದ್ರೆ ಒಂದು ಸಾಮಾಜಿಕ ಕಾಳಜಿ ಮತ್ತು ಸಾಮಾಜಿಕ ಬದ್ಧತೆಯ ಒಂದು ವ್ಯವಹಾರ ಇದು. ಸೊ ಯಾವ ರೀತಿ ನಿಮ್ಮ ಸಂಶೋಧನೆಗಳು ಅಥವಾ ಈ ರೀತಿಯ ಪ್ರಿಪರೇಷನ್ಗಳು ಮತ್ತೆ ಟೀಮ್ ವರ್ಕ್ಗಳೆಲ್ಲ ನಡೀತದೆ? ಹೌದು. ನಮಗೆ ಇದನ್ನೆಲ್ಲ ತಯಾರಿಸಲಿಕ್ಕೆ ಮೂಲ ಪ್ರೇರಣೆ ಜನರು. ಯಾಕಂದ್ರೆ ನೀವು ಎಷ್ಟು ಪರಿಸರವನ್ನು ಹಾಳು ಮಾಡ್ತಾ ಹೋಗಿದ್ದೀರಾ ಅಷ್ಟು ನಮಗೆ ಅವಕಾಶಗಳನ್ನು ಕೊಡ್ತಾ ಹೋಗಿದ್ದೀರಾ. ಸೊ ನೀವು ಸೊ ನಮಗೆ ಎಲ್ಲಿಂದ ಪ್ರೇರಣೆ ಅಂದ್ರೆ ನೀವು ಜನರೇ ನಮಗೆ ಪ್ರೇರಣೆ. ಯಾಕಂದ್ರೆ ನೀವು ಅದನ್ನು ಎಷ್ಟು ಸಲ ಭೂಮಿಯನ್ನು ಹಾಳು ಮಾಡಿಕೊಂಡು ಇನ್ನೇನೋ ನಿಮ್ಮ ಇದಕ್ಕೆ ಸ್ವಾರ್ಥಗೋಸ್ಕರ ನಾವು ಅದನ್ನು ನಾಶ ಮಾಡ್ಕೊಂಡು ಹೋಗ್ತೀವಿ ಅಷ್ಟು ತನಕ ನಮಗೆ ನಮ್ಮ ಸಂಸ್ಥೆಗೆ ಕೆಲಸಗಳಿದೆ. ನಮ್ಮ ಸಂಸ್ಥೆ ಅಂದ್ರೆ ಜನ ಏನೋ ತಪ್ಪು ಹಾದಿಯಲ್ಲಿ ಹೋಗ್ತಾ ಇರುವಾಗೆಲ್ಲ ನೀವು ಈಚೆ ಬದಿಯಲ್ಲಿ ನಿಂತು ಆಲೋಚನೆ ಮಾಡ್ತಾ ಇರ್ತೀರಿ, ಏನು ಸರಿ ಮಾಡ್ಬೋದು, ಏನು ಸರಿ ಮಾಡ್ಬೋದು, ಈ ಬಾರಿ ಇದನ್ನು ಮಾಡ್ತಾ ಇದ್ದಾರೆ, ಈ ಬಾರಿ ಇಂಥದ್ದು ತೊಂದರೆ ಮಾಡ್ತಾ ಇದ್ದಾರೆ, ಈ ಬಾರಿ ಈ ರೀತಿಯ ತ್ಯಾಜ್ಯಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ನಾವು ಪುನರ್ಬಳಕೆ ಮಾಡೋದಾ ಅಥವಾ ಹೊಸತಾಗಿ ಏನು ಮಾಡುವಂಥದ್ದು, ನೀವು ನಿಮ್ಮ ಏನು ಆಲೋಚನೆಯೇ ಅದೊಂದು ಭಿನ್ನ ಸ್ವರೂಪದಲ್ಲಿ ನಡೀತಾ ಇರುತ್ತೆ. ಯಾಕಂದ್ರೆ ಈಗ ಅದೇ ರೀತಿ ನಡೀತಾ ಇದೆ ಸಮಾಜದಲ್ಲಿ. ಹೇಗೆ ಅಂದ್ರೆ ವಿದ್ಯಾಭ್ಯಾಸವನ್ನು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ವಿದ್ಯಾಭ್ಯಾಸ ಆದ ತಕ್ಷಣ ನೀವು ಒಂದು ಕಾರ್ಪೊರೇಟ್ ಅಲ್ಲಿ ಸೇರ್ಕೋಬೇಕು, ಬೆಳಿಗ್ಗೆ 8 ಗಂಟೆಗೆ ಬೆಲ್ ಹೊಡೆದಾಗ ಒಳಗಡೆ ಸೇರ್ಕೋಬೇಕು, 5 ಗಂಟೆಗೆ ಹೊರಗಡೆ ಬರಬೇಕು. ಸೊ ಇದನ್ನು ಬಿಟ್ಟು ವಿಭಿನ್ನವಾದ ಚಿಂತನೆಯ ಅಂತ ಇನ್ಕ್ಯುಬೇಟರ್ಸ್ಗಳು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಬೆಳೀತಾ ಇಲ್ಲ. ಆ ರಿಸ್ಕ್ ಅನ್ನು ತಗೊಳ್ಳಿಕ್ಕೆ ಜನರು ತಯಾರಿಲ್ಲ, ಯಾಕಂದ್ರೆ ಅವರಿಗೆ ಒಂದು ಜೀವನ ಕೌಶಲ್ಯ ಅಥವಾ ಒಂದು ಪರಿಸರದ ವಿಚಾರವಾಗಿ ಅಥವಾ ಭೂಮಿ ಮಣ್ಣು ನೆಲದ ವಿಚಾರವಾಗಿ ನಾವು ತುಂಬಾ ಕಲಿತಾ ಇಲ್ಲ ಅಂತ ನೀವು ಹೇಳುವಂಥದ್ದು ಖಂಡಿತವಾಗ್ಲೂ ಖಂಡಿತವಾಗ್ಲೂ. ಕೇವಲ ಒಂದು ಪಾಠ ಅಥವಾ ಒಂದು ಪಠ್ಯಕ್ಕೆ ಮಾತ್ರ ನಾವು ಸೀಮಿತವಾಗಿ ಬಿಡ್ತೇವೆ. ಖಂಡಿತವಾಗ್ಲೂ. ಅದು ಅದೇ ನಾನು ನಿಮಗೆ ಹೇಳಿದಾಗೆ ಈ ಸ್ವಚ್ಛತೆ ಎನ್ನುವುದು ಅಥವಾ ಈ ಇದು ಕೇವಲ ಒಂದು ಕಾರ್ಯಕ್ರಮಕ್ಕೆ ಸೀಮಿತ ಆಗದೆ ಅದೊಂದು ನಮ್ಮ ಪ್ರತಿಯೊಬ್ಬರ ಒಂದು ಮನಸ್ಸಲ್ಲಿ ಒಂದು ಕಮಿಟ್ಮೆಂಟ್ ಆಗಿರ್ತದೆ. ಈಗ ಯಾಕಂದ್ರೆ ಈಗ ಉದಾಹರಣೆ ನೋಡಿ, ನಾವು ಇವತ್ತು ಪರಿಸರದಲ್ಲಿ ಪ್ರಕೃತಿಯಲ್ಲಿ ಆನಂದಿಸುವ ಈ ಮರಗಳು ನನ್ನ ತಂದೆ ನನ್ನ ಮುತ್ತಾತ ಇವರು ಬೆಳೆಸಿದಂತ ಮರಗಳು. ಖಂಡಿತ. ಅವರು ಬಿಟ್ಟು ಹೋದಂತ ಒಂದು ಎಸ್ ಬಳುವಳಿ ಅದು. ಶಿವರಾಮ್ ಕಾರಂತರು ಹೇಳ್ತಾ ಇದ್ರು ಅಲ್ವಾ, ಎಸ್ ನಾವು ಏನು ಇದೇನು ನಾವು ಮಾಡಿದ್ದಲ್ಲ, ಇದು ನಮ್ಮ ಹಿರಿಯರು ಬಿಟ್ಟು ಹೋದಂತ ಬಳುವಳಿಗಳು ಅಂತ. ಎಸ್ ವೀಕ್ಷಕರ, ನಾವು ಒಂದು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಈ ಒಂದು ಮಾತುಕತೆಯನ್ನು ನಾವು ಮತ್ತೆ ಮುಂದುವರಿಸ್ತೇವೆ.
ಎಸ್ ಬಿಸ್ನೆಸ್ ಟಾಕ್ ಮತ್ತೆ ಮುಂದುವರಿಯುತ್ತೆ. ಎಸ್ ಇದು ವ್ಯವಹಾರದ ಮತ್ತು ದಿವಸ ನಮ್ಮ ಜೊತೆಗೆ ನಿತಿನ್ ವಾಸ್ ಅವರು ಮಾಡ್ತಾ ಇರುವಂತಹ ಒಂದು ಏನು ಅತ್ಯಂತ ಒಂದು ಪರಿಸರದ ಕಾಳಜಿ ಇರುವಂಥ ಮತ್ತು ಪರಿಸರದ ಬಗ್ಗೆ ಬದ್ಧತೆ ಇರುವಂಥ ಒಂದು ವ್ಯಾಪಾರ ಅಥವಾ ವ್ಯವಹಾರ ಇದು. ಇದು ಪೇಪರ್ ಸೀಡ್ ಅವರ ಪೇಪರ್ ಸೀಡ್ ಸಂಸ್ಥೆ ನಡೆಸ್ತಾ ಇರುವಂಥ ಈ ಬಾರಿ ಏನು ತಂದಿರುವಂಥ ಅಡಿಕೆ ಹಳೆಯ ರಕ್ಷಾಬಂಧನಗಳು ಮತ್ತು ಫ್ಲಾಗ್ಗಳೇನಿದೆ ಇದರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಎಸ್ ಇದು ನಿತಿನ್ ವಾಸ್ ಅವರು ನೀವಾಗಲೇ ಮಾತುಕತೆ ಸಂದರ್ಭದಲ್ಲಿ ಹೇಳಿದ್ರೆ ಜನ ಏನು ತಪ್ಪುಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ, ನಾವು ಅದಕ್ಕೆ ಪರ್ಯಾಯವಾಗಿ ಎಸ್ ಏನು ಪ್ಲಾಸ್ಟಿಕ್ಗೆ ಭಿನ್ನವಾದ ಅಥವಾ ನಮ್ಮ ಪರಿಸರದಲ್ಲಿ ಸಿಗುವಂಥ ಏನೆಲ್ಲ ಇದನ್ನೆಲ್ಲ ಮಾಡಬೇಕು ಮಾಡ್ತಾ ಇದ್ದೇವೆ ಅನ್ನೋ ಹೇಳಿದ್ರು ನೀವು. ಈಗ ಈ ಒಂದು ನಿಮ್ಮ ಪೇಪರ್ ಸೀಡ್ ಸಂಸ್ಥೆಯಲ್ಲಿ ಅದರ ವರ್ಕಿಂಗ್ಸ್ ಅಥವಾ ಅದು ಯಾವ ರೀತಿ ಫಂಕ್ಷನ್ ಆಗುತ್ತೆ, ಯಾರೆಲ್ಲ ಇದ್ದಾರೆ, ಏನು ಮಾಡ್ತೀರಿ? ಓಕೆ, ಮುಂಚೆ ಹೇಳಿದಾಗೆ ನಮ್ಮ ಸಂಸ್ಥೆ ಒಂದು ಸೋಷಿಯಲ್ ಎಂಟರ್ಪ್ರಿನರ್ಸ್ ಆಗಿದೆ. ಸೋಷಿಯಲ್ ಎಂಟರ್ಪ್ರಿನರ್ಸ್ ಸಾಮಾಜಿಕ ಉದ್ದೇಶ. ನಮ್ಮಲ್ಲಿರುವಂತಹ ಎರಡು ಮುಖ್ಯ ಉದ್ದೇಶಗಳೇನೆಂದ್ರೆ, ಒಂದು ಸಮಾಜದಲ್ಲಿ ಈ ಗ್ರಾಮೀಣ ಭಾಗಗಳಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ನಾವು ಗಾಂಧೀಜಿ ತತ್ವ ಸ್ವದೇಶಿ ಮೇಲೆ ನಾವು ಕೆಲಸ ಮಾಡ್ತೇವೆ. ಆದಷ್ಟು ಜನರಿಗೆ ಕೆಲಸವನ್ನು ಕೊಡುವಂತಹ ವಿಚಾರ, ಯಂತ್ರಗಳನ್ನು ಆದಷ್ಟು ಕಮ್ಮಿ ಮಾಡುವಂತದ್ದು. ಸೊ ಅದಕ್ಕೆ ನಾವು ಗ್ರಾಮೀಣ ಭಾಗದಲ್ಲಿ ಹೋದ್ವಿ. ತುಂಬಾ ಜನ ಇದ್ದಾರೆ, ನಿಮ್ಗೆ ಪಕ್ಷಿಕರೆಯನ್ನು ಒಂದು ಕೇಂದ್ರವಾಗಿ ಇಟ್ಕೊಂಡು ಮಾಡ್ತಾ ಇದ್ದೀರಿ. ಪಕ್ಷಿಕರೆಯನ್ನು ಒಂದು ಕೇಂದ್ರವಾಗಿ ಹಳ್ಳಿಗಳ ಕಡೆ ಹೋಗ್ತಾ ಇದ್ದೀವಿ. ಈ ಹುಡ್ಕೊಂಡು ಹೋಗುವಾಗ ಕೆಲವು ಹಳ್ಳಿಗಳಲ್ಲಿ ವಿದ್ಯುತ್ ಇಲ್ಲದ, ಸಂಪರ್ಕ ಇಲ್ಲದಂತ ಹಳ್ಳಿಗಳು ಸಿಕ್ತು. ನಮ್ಮ ಮೇನ್ ಉದ್ದೇಶ ಇದ್ದದ್ದೇ ಆ ಹಳ್ಳಿಗಳಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರ ಕೈಯಲ್ಲಿ ಇದನ್ನು ತಯಾರಿಸಬೇಕು. ಅಲ್ಲಿಂದ ತಯಾರಾದ ವಸ್ತುಗಳು ಪ್ರಪಂಚದಂತ ಹೋಗ್ಬೇಕು. ಇದು ಇರುವಂತ ನಮ್ಮ ಮೊದಲನೇ ಕಾಳಜಿ ಸಾಮಾಜಿಕ. ಎರಡನೇ ಕಾಳಜಿ ಪ್ರಕೃತಿಗೆ. ನಮ್ಮ ಪ್ರತಿಯೊಂದು ವಸ್ತುಗಳು, ಯಾವುದೇ ವಸ್ತುಗಳನ್ನು ಪ್ರಕೃತಿಯಿಂದ ಡ್ಯಾಮೇಜ್ ಮಾಡದೆ, ಅಂದ್ರೆ ಉದಾಹರಣೆಗೆ ಒಂದು ಕಾಗದ ಮಾಡಬೇಕಾದ್ರೆ ಮರವನ್ನು ಕಡಿತಾರೆ. ನಾವು ಮರವನ್ನು ಕಡಿದು ಮಾಡಿದ ಪೇಪರ್ ಅನ್ನೇ ಮರುಬಳಕೆ ಮಾಡಿ ಒಂದು ಹೊಸ ಪೇಪರ್ ಅನ್ನು ಮಾಡ್ತೀವಿ. ಪೇಪರ್ ಅನ್ನು ಕೂಡ ಮರುಬಳಕೆ ಮಾಡುವಂತ. ಆಮೇಲೆ ನಾವು ನಮ್ಮ ವಸ್ತುಗಳು ಬಳಕೆ ಆದ ನಂತರ ಅದು ಮಣ್ಣಿಗೆ ಹೋಗಿ ಸೇರಿದ್ರೆ ಅದು ಕರಗಿ ಹೋಗ್ಬೇಕು. ಅದು ಮಣ್ಣಲ್ಲಿ ಅಥವಾ ಭೂಮಿಯಲ್ಲಿ ಎಲ್ಲೂ ಅದರ ಮಾರ್ಕ್ಗಳನ್ನು ಇಡಬಾರದು. ಈಗ ಹೊಸದಾಗಿ ತಂದಿರುವಂತ ಈ ಏನು ರಕ್ಷಾಬಂಧನ ಕೂಡ ಇದು ಮಣ್ಣಿಗೆ ಹೋದ್ರೆ ಮತ್ತೆ ಅದರಲ್ಲಿ ಗಿಡ ಬರುತ್ತೆ. ಇದರಲ್ಲಿ ಏನು ಯಾವ ತರದ್ದು ಗಿಡ, ಏನು ಬೀಜಗಳನ್ನ ಹಾಕಿರ್ತೀರಿ, ಫ್ರೂಟ್ಸ್ ಅಥವಾ ಏನು? ನಾವು ಪ್ರತಿ ಸ್ವಾತಂತ್ರ್ಯ ದಿನಾಚರಣೆಗೆ ನಮ್ಮದೊಂದು ಒಂದು ಏನ್ ಕಾಳಜಿ ಇದೆ ಅಂದ್ರೆ, ಒಂದು ಯಾವ್ದಾದ್ರು ಆರೋಗ್ಯಕರವಾದಂತ ಇದನ್ನು ಇಡಬೇಕನ್ನುವಂಥದ್ದು ಇತ್ತು. ಈ ಸಲ ನಾವು ನೆಲ್ಲಿಕಾಯಿಯನ್ನು ಸೋರ್ಸ್ ಮಾಡ್ಲಿಕ್ಕೆ ನೋಡಿದ್ವು. ಆದ್ರೂ ಪಶ್ಚಿಮ ಘಟ್ಟದ ಭಾಗದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ನಮ್ಗೆ ಈ ಬೀಜಗಳ ಒಳ್ಳೆ ಕ್ವಾಲಿಟಿ ಬೀಜಗಳು ಸಿಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಅದಕ್ಕೆ ನಾವು ಈ ಸಲ ತುಳಸಿ, ಟೊಮ್ಯಾಟೊ, ಬದನೆ ಈ ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೆಯೋ ಇದರಲ್ಲಿ ಒಂದು ಬೀಜ ಇರುತ್ತೆ. ಹೌದು. ಸೊ ಇವಾಗ ನೀವು ತಂದಿರುವಂತ ಈ ಒಂದು ಫ್ಲಾಗ್ ಏನಿದೆ, ಈ ಫ್ಲಾಗಿನ ಒಳಗಡೆ ಕೂಡ ಒಂದು ಬೀಜಗಳಿರುತ್ತೆ. ಸೊ ಇದನ್ನೆಲ್ಲ ಮಕ್ಕಳು ಬಳಸಿದ ನಂತರ ಎಲ್ಲೇ ನಮ್ಮ ಹಿತ್ತಲಲ್ಲಿ ಬಿಸಾಡಿಯೋದ್ರು ಕೂಡ ಇದರಲ್ಲೊಂದು ಗಿಡ ಚಿಗುರುತ್ತೆ. ಸೊ ಜನರಲ್ಲಿ ನಮ್ಮಲ್ಲಿ ಕೇಳುವಲ್ಲಿದೆ, ರಾಷ್ಟ್ರಧ್ವಜವನ್ನು ಬಿಸಾಡೋದು ಯಾವ ಮಟ್ಟಕ್ಕೆ ಸರಿ ಅಂತ. ನಾವು ಯಾವತ್ತು ರಾಷ್ಟ್ರಕ್ಕೆ ದೇಶಕ್ಕೆ ಅಗೌರವ ಕೊಡುವಂತದ್ದು ಕೆಲಸವನ್ನು ನಾವು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದ್ರ ಮೇಲೆ ಬಹಳ ಸಂಶೋಧನೆ ಮಾಡಿದೀವಿ. ನಾನು ಒಂದು ವರ್ಷ ಈ ಕಸದ ಘಟಕಗಳು ರಸ್ತೆ ಬದಿಗಳಲ್ಲಿ ನಾವು ಸರ್ವೆ ಮಾಡಿದ್ದು, ಈ ಬಾವುಟಗಳನ್ನು ಯಾರು ಬಿಸಾಡ್ತಾರೆ? ಸೊ ಎಲ್ಲೋ ಬಿಸಾಡಿದ್ರು ಅದು ಭೂಮಿಯಲ್ಲಿ ಆ ಧ್ವಜದ ಬಣ್ಣ ಮಣ್ಣಲ್ಲಿ ಕರಗಿ ಹೋಗಿ ಅಲ್ಲಿಂದ ಒಂದು ಗಿಡ ಬೆಳೀತಂದ್ರೆ ಇದು ನಮ್ಮ ಭೂಮಿಗೆ ಕೊಡುವಂತ ಕೊಡುಗೆನೆ. ಬರೀ ದೊಡ್ಡ ಕೊಡುಗೆ ಅದು, ಬರೀ ದೊಡ್ಡ ಕೊಡುಗೆ, ಬರೀ ದೊಡ್ಡ ಕೊಡುಗೆ. ಯಾಕಂದ್ರೆ ಅದು ಮಣ್ಣಿಗೆ ಬಿದ್ದ ನಂತರ ಕೂಡ ಅದು ಮತ್ತೊಂದು ಜೀವವನ್ನು ಕೊಡುತ್ತೆ ಅಂತ ಹೇಳಿದ್ರೆ ಅದು ಈ ಮಣ್ಣು, ಈ ಮಣ್ಣು ಅಂತ ಹೇಳಿದ್ರೆ ಈ ದೇಶ ಅಲ್ವಾ? ಎಸ್, ಖಂಡಿತ ಒಂದು ಭಾರಿ ದೊಡ್ಡ ಕೊಡುಗೆನೆ. ಈಗ ಯಾರೆಲ್ಲ ಇದಕ್ಕೆ ನಿಮಗೆ ಫೀಡ್ಬ್ಯಾಕ್ ಥರ ಅಥವಾ ಏನು ಈ ಮೆಟೀರಿಯಲ್ ಸಪ್ಲೈ ಮಾಡೋದು ಅಥವಾ ಎಲ್ಲೆಲ್ಲಿಂದ ಮಾಡಿಸ್ತಾ ಇದ್ದೀರಿ? ಹೌದು, ನೀವು ಹೇಳಿದಾಗೆ ನಾವು ಯಾವತ್ತು ಇದನ್ನು ಯೋಚನೆ ಮಾಡಿದ್ದು, ಜನರು ತಪ್ಪನ್ನು ಮಾಡ್ತಿದ್ದೆ ನಾವು ಅದನ್ನು ಕರೆಕ್ಟ್ ಮಾಡ್ತಿದ್ದೀವಿ ಅಂತ. ನಾವು ಈ ತಪ್ಪನ್ನು ತಿದ್ದುವ ಸಮಯದಲ್ಲಿ ನಮಗೆ ಈ ತುಂಬಾ ಜನರು ನಮ್ಮನ್ನು ಕೆಳಗಡೆ ಹಾಕುವಂತ ತುಂಬಾ ನಡೆದಿದೆ. ಆದ್ರೂ ಅದರ ಜೊತೆ ಬಹಳಷ್ಟು ಜನರು ಸವಾಲಾಗಿ ಅಂದ್ರೆ ಏನ್ ಅನ್ಸುತ್ತೆ, ನಾನು ಈಗ ವಿದೇಶದಲ್ಲಿದ್ದು ಇಲ್ಲಿ ಬಂದವನು, ಸೊ ಇವನು ವಿದೇಶದಲ್ಲಿ ಬಿಟ್ಟು ಇಲ್ಲಿ ಬಂದು ಇದನ್ನೆಲ್ಲ ಅಂದ್ರೆ ಇದೆಲ್ಲ ಕೆಲಸ ಅಂತ ಅನ್ಸಲ್ಲ ಜನರಿಗೆ. ಇದು ವಿದೇಶದಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಾನು ಒಂದು ದುಬೈಯಲ್ಲಿ, ದುಬೈ ಆಂಬ್ಯುಲೆನ್ಸ್ ಸರ್ವಿಸ್ ಅಲ್ಲಿ ನಾನು ಒಬ್ಬ ಟ್ರೈನರ್ ಆಗಿದ್ದೆ. ಬೇರೆ ಬೇರೆ ದೇಶದವರಿಗೆ ನಾನು ಬೇಸಿಕ್ ಲೈಫ್ ಸಪೋರ್ಟ್ ಅದನ್ನು ಕಲಿಸ್ತಾ ಇದ್ದೆ. ಆ ಕೆಲಸಕ್ಕೂ ಈ ಕೆಲಸಕ್ಕೂ ಕಂಪೇರ್ ಮಾಡುವಾಗ ಯಾವುದು ತುಂಬಾ ಖುಷಿ, ನೆಮ್ಮದಿ? ಖಂಡಿತವಾಗ್ಲು ಇದು ತುಂಬಾ ನೆಮ್ಮದಿ. ಯಾಕಂದ್ರೆ ಇದರಲ್ಲಿ ಏನಂದ್ರೆ ನಾವು ಮಾಡುವಂತದ್ದು ಒಂದು ತೃಪ್ತಿ ತರ್ತದೆ, ಹಾಗೂ ಮುಂದಿನ ಪೀಳಿಗೆಗೋಸ್ಕರ ನಾವು ಏನೋ ಒಂದು ಮಾಡ್ತಾ ಇದ್ದೀವಿ ಅನ್ನುವಂತ ಸಂತೋಷ ಇದೆ. ಮುಂದಿನ ಪೀಳಿಗೆಗೆ ಏನೋ ಒಂದು ಒಳ್ಳೆಯದನ್ನು ನಾವು ಉಳಿಸಿ ಕೊಡ್ತಾ ಇದ್ದೇವೆ, ಹೋಗ್ತಾ ಇದ್ದೇವೆ ಅಂತ.
ಈಗ ಇದನ್ನು ಅಂದರೆ ಹಳ್ಳಿಯವರೆಲ್ಲ ನಿಮಗೆ ಇದನ್ನು ಅದರ ರಾ ಮೆಟೀರಿಯಲ್ ಕಳಿಸಿಕೊಡ್ತಾರಾ ಅಥವಾ ಇದನ್ನು ಮಾಡಿಕೊಡ್ತಾರಾ? ನಾವು ಆದಷ್ಟು ರಾ ಮೆಟೀರಿಯಲ್ಸ್ಗಳನ್ನು ನಾನು ನಿಮ್ಗೆ ಹೇಳಿದಾಗೆ ಕಸವೇ ನಮ್ಮ ರಾ ಮೆಟೀರಿಯಲ್. ಈ ಸಲ ಹಾಳೆಗಳೇನಿದೆ ನಮ್ಮ ದಕ್ಷಿಣ ಭಾಗದಲ್ಲಿ, ಅದರಿಂದ ಅಡಿಕೆ ಹಾಳೆಯಿಂದ ಪ್ಲೇಟ್ಗಳನ್ನು ಅಥವಾ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಮಾಡ್ತೇವೆ. ಸೊ ನಾವು ಈ ಹಾಳೆಗಳಿಂದ ಇನ್ನೊಂದು ಲೆವೆಲ್ ಮುಂದಕ್ಕೆ ಹೋಗುವ. ಸೊ ಬಹುಶಃ ಇನ್ನು ಬರುವ ವರ್ಷ ಅದರಿಂದ ಏನಾದರೂ ಈ ಹ್ಯಾಂಡ್ ಬ್ಯಾಗ್ಗಳು ಅಥವಾ ಇನ್ನೂ ಏನೋ ಸಂಶೋಧನೆ ಮಾಡಿ ಯಾಕೆ ಬರಬಾರ್ದು? ಖಂಡಿತ ಖಂಡಿತ ಖಂಡಿತ. ಸೊ ಇವಾಗ ಒಂದು ಇಂಡೈರೆಕ್ಟ್ ಆಗಿ ಇದು ಎಷ್ಟು ಜನಕ್ಕೆ ಒಂದು ಉದ್ಯೋಗ ಕೊಟ್ಟಿದೆ ಅಥವಾ ಎಷ್ಟು ಜನ ಇನ್ವಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಒಂದು ಆರಂಭಿಕ ಹಂತದಲ್ಲಿ? ಇವಾಗ ಮೊದಲನೇ ಲಾಕ್ಡೌನ್ ಮುಂಚೆ ನಮ್ಮಲ್ಲಿ ಸುಮಾರು 32 ಕುಟುಂಬಗಳು ನಮ್ಮ ಜೊತೆ ಇತ್ತು. ನಮ್ಮಲ್ಲಿ ಯಾಕೆಂದ್ರೆ ಈಗ ಈಕೋ ಫ್ರೆಂಡ್ಲಿ ಅಂದಾಗ ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ಗಳು ಇರುತ್ತೆ, ಅದನ್ನು ಪ್ಯಾಕೇಜಿಂಗ್ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಾರೆ. ಸೊ ನಮ್ಮ ಪ್ರತಿಯೊಂದು ವಸ್ತುಗಳು ಅದರ ಪ್ಯಾಕೇಜಿಂಗ್ ಇಂದ ಹಿಡ್ಕೊಂಡು ನಾವು ಯಾವ್ದಲ್ಲೂ ನಿಮ್ಗೆ ಪ್ಲಾಸ್ಟಿಕ್ ಸಿಗ್ಲಿಕ್ಕಿಲ್ಲ. ಸೊ ಆ ಪ್ಯಾಕೇಜಿಂಗ್ ಇಂದ ಹಿಡ್ಕೊಂಡು ಇದೆಲ್ಲಾನು ಒಂದು ಉದ್ಯೋಗ ಸೃಷ್ಟಿ ಮಾಡ್ತಾ ಇತ್ತು. ನಾವು ಮೊದಲನೇ ಲಾಕ್ಡೌನ್ ಅಲ್ಲಿ ಒಂದು ತಿಂಗಳು ಹೇಗೂ ಅದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋದೆವು, ಆದ್ರೂ ಅದರ ನಂತರ ಮಾರ್ಕೆಟ್ ಕಂಪ್ಲೀಟ್, ಈ ಆರ್ಟಿಸನ್ ಇಂಡಸ್ಟ್ರಿ ಏನಿದೆ ಅದು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿತ್ತು. ನಮ್ಮಲ್ಲೇ ಕೆಲಸ ಇಲ್ಲದಾಗ ಆ ಕುಟುಂಬಗಳಿಗೆ ತುಂಬಾ ಎಫೆಕ್ಟ್ ಆಗಿದೆ. ಇವಾಗ ಈಗ ಈ ತಂದಿರುವಂತ ಈ ಒಂದು ಏನು ಹೊಸ ಈ ಒಂದು ಪ್ರಾಡಕ್ಟ್ ಯಾವ ರೀತಿ ರೆಸ್ಪಾನ್ಸ್ ಉಂಟು ಸರ್? ನಮಗೆ ಈಗ ಒಂದು ಒಳ್ಳೆ ಕಸ್ಟಮರ್ ಬೇಸ್ ಕ್ರಿಯೇಟ್ ಆಗಿದೆ. ಭಾರತದಂತ ನಮ್ಮ ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿ, ನಮ್ಮ ಗುಜರಾತಿಂದ ಹಿಡ್ಕೊಂಡು ಅಸ್ಸಾಂ ತನಕ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಇಂಡಿಯಾ. ಆಮೇಲೆ ಇದರ ಇದರ ಕಾಳಜಿ, ಇದರ ಪ್ರೀತಿ ಇರುವ ಒಂದು ಜನರೇ ಬೇರೆ ಅದು. ಸೊ ನಾವು ಅವರು ಅವರಿಗೆ ಕೂಡ ಒಂದು ಕನ್ಸರ್ನ್ ಇರುತ್ತೆ, ಕನ್ಸರ್ನ್ ಇರುತ್ತೆ ನೇರವಾಗಿ ಈ ಉದ್ಯಮಿದಾರ ಈ ವ್ಯವಹಾರಸ್ಥನ ಜೊತೆಗೆ. ಕೇವಲ ಅದು ವ್ಯವಹಾರದ ನಂಟು ಮಾತ್ರ ಅಲ್ಲ, ಒಂದು ಕಾಳಜಿ ಇರುತ್ತೆ ಅವರ ಜೊತೆಗೆ. ಆ ಕಾಳಜಿಯನ್ನು ನಾವು ಮೇಂಟೈನ್ ಮಾಡ್ಲಿಕ್ಕೆ ಏನ್ ಮಾಡಿದೀವಿ, ನಾವು ಇ ಕಾಮರ್ಸ್ ಅಲ್ಲಿ ಹೋಗಿಲ್ಲ, ನಾವು ಆನ್ಲೈನ್ ಅಲ್ಲಿ ಹೋಗ್ಲಿಲ್ಲ. ಯಾಕೆ ಅದು ಹೋಗ್ಲಿಲ್ಲ ಅಂದ್ರೆ, ನೀವು ಒನ್ ಆನ್ ಒನ್ ಸೇಲ್ಸ್ ಆದ್ರೆ ಯು ನೋ ಯಾರು ಇದನ್ನ ಖರೀದಿಸ್ತಿದ್ದಾರೆ, ಆಮೇಲೆ ಅವರು ಪ್ರತಿನಿತ್ಯ ನಿಮ್ಮಲ್ಲಿ ವಾಪಸ್ ಬರ್ತಾರೆ, ಆ ಸಂಬಂಧಗಳು ಬೆಳೆಯುತ್ತೆ. ಸೊ ಅದೇ ನಮ್ಮ ಮಾರ್ಕೆಟಿಂಗ್, ಅದೇ ನಮ್ಮ ಅಂದ್ರೆ ಯಾವ ರೀತಿ ಅದನ್ನು ನೀವು ಕಳಿಸಿಕೊಡ್ತೀರಿ ನಿಮ್ಮ ಗ್ರಾಹಕರಿಗೆ ಅಥವಾ ನಿಮ್ಮ ಯಾವುದೋ ಒಂದು ಊರಿನಲ್ಲಿ ಇರೋ ಗ್ರಾಹಕರು ನಿಮ್ಮನ್ನು ಯಾವ ರೀತಿ ಕಮ್ಯುನಿಕೇಟ್ ಮಾಡಬಹುದು? ನಾವು ಈಗ ಮುಖ್ಯವಾಗಿ ಈ ನಮ್ಮ ಈ ಸಂಸ್ಥೆ ಬೆಳಿಲಿಕ್ಕೆ ಕಾರಣವೇ ಮಾಧ್ಯಮಗಳು. ನಾವು ಅದನ್ನು ಐ ಹ್ಯಾವ್ ಟು ಎಗ್ರಿ ವಿತ್ ದಟ್. ಯಾಕಂದ್ರೆ ನಾವು ಎಲ್ಲೋ ಒಂದು ಗ್ರಾಮೀಣ ಭಾಗದಲ್ಲಿ ಏನೋ ಮಾಡ್ತಿದ್ವು, ನಾವು ಯಾವತ್ತು ಪ್ರಚಾರಗೋಸ್ಕರ ನಾವು ಯಾವತ್ತು ಅದನ್ನು ಅದನ್ನು ಪ್ರಯೋರಿಟಿ ಇಟ್ಕೊಂಡವರೆಲ್ಲ, ಆದ್ರೂ ನಮ್ಮನ್ನು ಗುರುತಿಸಿ ಪೇಪರ್ ಸೀಡ್ ಸಂಸ್ಥೆಯಲ್ಲಿ ಆಗುವಂತ ಪ್ರತಿಯೊಂದು ವಸ್ತು ಮಾಧ್ಯಮದವರು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಅದನ್ನು ಭಾರತ ಆದಂತ ನಮ್ಮನ್ನು ತೋರಿಸ್ತಾರೆ. ಅಲ್ಲಿಂದ ನಮಗೆ ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ನಮ್ಮ ಈ ವಾಟ್ಸ್ಆಪ್ ಅಲ್ಲಿ ನಮ್ದೇ ಒಂದು ಬೇಸ್ ಇದೆ, ಕನೆಕ್ಟಿವಿಟಿ ಬೇಸ್ ಇದೆ. ಅಲ್ಲಿಂದ ಒಂದು ಇದರಲ್ಲಿ ಹೋಲ್ ಓವರ್ ಇಂಡಿಯಾ ನಾವು ಕನೆಕ್ಟ್ ಆಗಿ ಹೋಗ್ತೀವಿ, ಮತ್ತೆ ನಮ್ಮಲ್ಲಿ ಆ ಬೆಳೆಸಿದಂತ ಸಂಬಂಧಗಳು ಅದು ಯಾವತ್ತು ನಮ್ಮ ಜೊತೆ ಒಳ್ಳೆ ಒಂದು ಬಾಂಧವ್ಯ ಇದೆ ಅದು. ಸೊ ಈಗ ಅವರು ನಿಮ್ಮನ್ನು ಅಂದರೆ ಈಗ ನೀವೊಂದು ಪ್ರಾಡಕ್ಟ್ ಅವರಿಗೆ ಕಳುಹಿಸಿ ಕೊಡಬೇಕಂತಿದ್ರೆ ಅಥವಾ ಅವ್ರು ನಿಮ್ಮಿಂದ ಒಂದು ಪ್ರಾಡಕ್ಟ್ ತಗೊಳ್ಬೇಕಂತಿದ್ರೆ ಯಾವ ರೀತಿ ಅಂದರೆ ಯಾವ ರೀತಿ ಅದನ್ನು ಕಮ್ಯುನಿಕೇಟ್ ಮಾಡೋದು, ದುಡ್ಡು ಯಾವ ರೀತಿ ಕಳಿಸಿಕೊಡುವಂಥದ್ದು? ಬಹುಶಃ ಮಂಗಳೂರಿನಲ್ಲಿ ಇರುವಂತ ಮೊದಲ ಸಂಸ್ಥೆ ಇರ್ಬೋದು ನಮ್ದು, ಅವ್ರು ನಮ್ಮ ಹತ್ರ ಕೇಳ್ತಾರೆ ಪೇಮೆಂಟ್ ಹೇಗೆ ಮಾಡ್ಬೋದು ಅಂತ. ನಾವು ಹೇಳ್ತೀವಿ ನಾವು ನಿಮ್ಗೆ ಕಳಿಸ್ತೀವಿ, ನಿಮ್ಗೆ ತಲುಪಿದ ನಂತರ ನೀವು ಪೇಮೆಂಟ್ ಮಾಡಿ. ಕರೆಕ್ಟ್. ನಾವು ಬಹುಶಃ 2017 ಇವತ್ತುವರೆಗೆ ವ್ಯಾಪಾರ ಮಾಡ್ತಿದ್ದೀವಿ, ಬಹುಶಃ ನಮ್ಗೆ ಒಂದೇ ಒಂದು ಕ್ಲೈಂಟ್ ಇರ್ಲಿಕ್ಕಿಲ್ಲ ಯಾರು ನಮ್ಗೆ ಪೇಮೆಂಟ್ ಮಾಡದೆ ಇದ್ದವರು. ಸೊ ಯಾಕಂದ್ರೆ ಅವ್ರು ನಮ್ಮನ್ನು ಅಂದ್ರೆ ಅಂದ್ರೆ ನಿತಿನ್ ವಾಸ್ ಅವರೇ ಸತ್ಯವಂತರು ನಮ್ಮ ನಡುವೆ ಇದ್ದಾರೆ. ಸೊ ನೀವು ಹೇಳುವಂತದ್ದು ಮೊದಲು ನಿಮ್ಮ ಪ್ರಾಡಕ್ಟ್ ಹೋಗುತ್ತೆ, ಆಮೇಲೆ ದುಡ್ಡು ಕಳಿಸಿದೆ. ಸೊ ಪೋಸ್ಟಲ್ ಸರ್ವಿಸಸ್ ಇದೆ ನಮ್ಗೆ ಮಂಗಳೂರಿನ ಹೆಡ್ ಆಫೀಸ್ ಇಂದ. ನಮ್ಮ ಈ ಸಲದ IAS ಯಾರಿದ್ದಾರೆ ಅವ್ರು ತುಂಬಾ ಪ್ರೋತ್ಸಾಹ, ನಂಗೆ ಕರೆ ಮಾಡಿ ಅವರ ಟೀಮ್ ಕಳಿಸ್ತಾ ಇರ್ತಾರೆ, ನಿಮ್ಗೆ ಈ ತರ ಆಪರ್ಚುನಿಟೀಸ್ ಇದೆ ಇದನ್ನ ಬಳಸಿ. ಆಮೇಲೆ ನಮ್ಮ ಲೋಕಲ್ ಪೋಸ್ಟಲ್ ಸರ್ವಿಸ್, ನಾವು ಆದಷ್ಟು ನಮ್ಮ ಪೋಸ್ಟಲ್ ಸರ್ವಿಸ್ ಅನ್ನು ಬಳಕೆ ಮಾಡುವಂತಿದ್ದು, ಕೊರಿಯರ್ ಸರ್ವಿಸಸ್ ಇದೆ. ಸೊ ನಾವು ಜನರನ್ನು ಈ ಲಾಕ್ಡೌನ್ ನಂತರ ಆದಷ್ಟು ನಿಮ್ಮ ಮನೆಯಿಂದ ಹೊರಗಡೆ ಬಿಡಬೇಡಿ, ನಿಮ್ಮ ಮನೆ ಬಾಗಿಲಿಗೆ ತಲುಪುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ, ಒಳ್ಳೆ ವ್ಯವಸ್ಥೆ ಇದೆ, ಟ್ರ್ಯಾಕಿಂಗ್ ಆಗುತ್ತೆ. ಆದ್ರೂ ಈ ಸಲ ಏನಂದ್ರೆ ಸರ್ಕಾರದಲ್ಲಿ ಸ್ವಲ್ಪ ಗೊಂದಲ ಇದೆ, ಇವತ್ತು ಲಾಕ್ಡೌನ್ ಇರುತ್ತೆ ನಾಳೆ ಇರಲ್ಲ. ಸೊ ಮಾರ್ಕೆಟ್ ಸ್ಟೇಬಲ್ ಇಲ್ಲ, ಜನರಲ್ಲಿ ಆ ವಿಶ್ವಾಸದ ಇದಿಲ್ಲ. ಈಗ ನಮ್ಮಲ್ಲಿ ರಾಂಚಿ ಅಥವಾ ಇಂಥ ಭಾಗಗಳಿಗೆ ಆರ್ಡರ್ಗಳು ಇದ್ರೂ ನಮ್ಗೆ ಈ ಕೊರಿಯರ್ ಅಥವಾ ಲಾಜಿಸ್ಟಿಕ್ ಇದರ ವಿಶ್ವಾಸ ಇಲ್ಲ. ಯಾಕಂದ್ರೆ ಅವರು ನಮಗೆ ಗ್ಯಾರಂಟಿ ಕೊಡೋದಾಗ ನಾವು ಕಸ್ಟಮರ್ಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಆಗಲ್ಲ. ಟೈಮಲ್ಲಿ ಮತ್ತೆ ಲಾಕ್ಡೌನ್ ಆಗಾಗ ಲಾಕ್ಡೌನ್ ಅಂತ ಎಲ್ಲ ನಾವು ನೋಡಿ ತಗೊಳ್ಳುವಂತ ಗ್ರಾಹಕರಿಗೆ ಸ್ವಲ್ಪ ಇದಿರುತ್ತೆ, ಪ್ರಾಡಕ್ಟ್ ಬಂದು ಕೈ ಸೇರುತ್ತೋ ಹೌದೌದು, ನಿಮಗೆ ಕೂಡ ಒಂದು ಇದಿರುತ್ತೆ. ಯಾಕಂತ ಹೇಳಿದ್ರೆ ಈಗ ನಾನು ಕಳಿಸಿದಾನೆ ನಾಳೆ ಏನಾಗುತ್ತೋ ಅಂತ. ಬಟ್ ನೀವು ಏನು ರೂಪಿಸಿಕೊಂಡಿರುವಂಥ ಈ ಒಂದು ಜಾಲ ಅದು ತುಂಬ ವಿಶಿಷ್ಟವಾಗಿದೆ, ತುಂಬ ಒಳ್ಳೆಯದಾಗಿದೆ. ಯಾಕಂತ ಹೇಳಿದ್ರೆ ಯಾರು ಕೂಡ ಯಾವ ಪ್ರಾಡಕ್ಟನ್ನು ಕೂಡ ಇದುವರೆಗೆ ದುಡ್ಡು ನೀವು ಏನು ನಾಳೆ ಕೊಡಿ ಮೊದಲು ಪ್ರಾಡಕ್ಟ್ ಅಂತ ಹೇಳೋದು ಅಂತೂ ಇವತ್ತಿನ ಕಾಲಮಾನದಲ್ಲಿ ತೀರಾ ಅಪರೂಪ.
ಅಲ್ವಾ ರೀತಿಯಾದರೆ. ಈಗ ಒಟ್ಟಾರೆಯಾಗಿ ನೀವು ಈ ಒಂದು ಏನು ಆಲ್ರೆಡಿ ಹೇಳಿದರೆ ಮತ್ತೆ ಮತ್ತೆ ಕೂಡ ಹೇಳಿದರೆ ನೀವು ಒಂದು ಒಂದು ಸಾಮಾಜಿಕ ಬದ್ಧತೆ ಮತ್ತೊಂದು ಕಾಳಜಿಯ ಆ ಒಂದು ಉದ್ಯೋಗದ ವ್ಯವಸ್ಥೆ ಇದು ಅಂತ. ಇದು ಈಗ ಇದನ್ನೇ ನಂಬಿಕೊಂಡು ಇದನ್ನೇ ಒಂದು ಪೂರ್ಣಾವಧಿ ಉದ್ಯೋಗ ಅಂತ ಮುಂದಕ್ಕೆ ಇದನ್ನು ಮಾಡಿಕೊಂಡ್ರೆ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಇದೊಂದು ಒಳ್ಳೆಯ ಒಂದು ಬೇಸ್ ಮಾಡಿಕೊಡ್ಬೋದಾ, ಹೇಗೆನಿಸುತ್ತೆ ನಿಮಗೆ? ಹೌದು, ಖಂಡಿತವಾಗ್ಲು. ನಾವೀಗ ಕೆಲಸ ಮಾಡೋದೇ ನಮ್ಮ ಈ ಫಸ್ಟ್ ಲಾಕ್ಡೌನ್ ನಂತರ ನಾವು ಕೆಲವು ಪಾಠಗಳನ್ನು ಕಲಿತು, ಏನಂದ್ರೆ ನನ್ನ ಉದ್ದೇಶ ಇತ್ತು ಜನರು ಕಷ್ಟದಲ್ಲಿರುವಾಗ ಅವ್ರಿಗೆ ಕೆಲಸ ಕೊಡಬೇಕು, ಕಷ್ಟದಲ್ಲಿದ್ದಾಗ ಇನ್ನೂ ಮನೆಯಲ್ಲಿ ಕೂರಿಸೋದಲ್ಲ. ಸೊ ಇದರಿಂದ ನಾವು ಬಹಳಷ್ಟು ಕಲಿತು ನಾವು ಇದರಿಂದ ನಾವು ಕೆಲವು ಅದಕ್ಕೆ ನಾವೊಂದು ಪ್ರಾಜೆಕ್ಟ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಅದರ ಹೆಸರು ಪೇಪರ್ ಸೀಡ್ ವಿಲೇಜ್ ಅಂತ. ಪೇಪರ್ ಸೀಡ್ ವಿಲೇಜ್ ಈ ವಿಲೇಜ್ ಏನಂದ್ರೆ ಇದೊಂದು ಸಂಶೋಧನೆ ಕೇಂದ್ರ, ತರಬೇತಿ ಕೇಂದ್ರ, ಹಾಗೂ ನಮ್ಮ ಪೇಪರ್ ಸೀಡ್ನ ವಸ್ತುಗಳನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾಡುವಂತ ಒಂದು ಕೇಂದ್ರ ಅದು. ಇದು ಆದ್ರೆ ಈಗ ಎಲ್ಲ ನಮ್ಗೆ ಈ ಪ್ರಕೃತಿ ಬಗ್ಗೆ ಬಹಳಷ್ಟು ಕಾಳಜಿ ಇದೆ, ಅದು ಎಲ್ಲವನ್ನೂ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಖಂಡಿತ. ಸೊ ನಾವು ಯಾಕೆ ಇನ್ನೂ ಯುವಕರನ್ನು ಬಳಸಿ ಸೋಷಿಯಲ್ ಎಂಟರ್ಪ್ರೈನರ್ಸ್ ಮಾಡಬಾರದು ಎನ್ನುವಂತ ನಮ್ಮ ಚಿಂತೆ. ಸೊ ಈ ಸಂಸ್ಥೆ ಆದ್ರೆ ಈ ಡಿಸಾಸ್ಟರ್ಗಳಾದಾಗ ಅಥವಾ ಪೆಂಡಮಿಕ್ಗಳಾದಾಗ ನಾವು ಇನ್ನೂ ಕೆಲಸ ಕೊಡ್ಲಿಕ್ಕೆ ಸಾಧ್ಯವಾಗಬೇಕು ಅಂತ ನಿಟ್ಟಿನಲ್ಲಿ ನಾವು ಈ ಪೇಪರ್ ಸೀಡ್ ವಿಲೇಜ್ ಎಂಬ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದೀವಿ. ಅದು ಸಸ್ಟೈನಬಲ್ ಆದಂತ ಒಂದು ವ್ಯವಸ್ಥೆ ಖಂಡಿತವಾಗಿ. ಯಾವ ಕಷ್ಟಕಾಲದಲ್ಲೂ ಕೂಡ ಅದು ಯಥಾಪ್ರಕಾರ ನಡ್ಕೊಂಡು ಹೋಗಬೇಕು ಅಂತ. ಈಗ ನಿಮ್ಮ ಈ ಒಂದು ಕೆಲಸ ಮತ್ತು ನೀವು ಮಾಡ್ತಾ ಇರುವಂಥ ಈ ಒಂದು ಇದೊಂಥರ ಇದೊಂದು ಸರ್ವಿಸೆ ಒಟ್ಟು ನಿಮ್ಮ ಮಿತ್ರ ಬಳಗ ಇರಬಹುದು ಅಥವಾ ಅಭಿಮಾನಿ ಬಳಗ ಇರಬಹುದು, ಯಾವ ರೀತಿಯ ಪ್ರತಿಕ್ರಿಯೆಗಳು ಪ್ರೋತ್ಸಾಹಗಳು? ಇದನ್ನು ನಾವು ಪ್ರಾರಂಭ ಮಾಡಿದಾಗ ಅದೇ ನಾನು ನಿಮ್ಗೆ ಹೇಳಿದ 2017ರಲ್ಲಿ ನಮ್ಮ ಕಂಪನಿ ಸ್ಥಾಪನೆ ಆದ್ರೂ ಇದರ ಮುಂಚೆ ನಮ್ಮ ಸಂಶೋಧನೆ ಪ್ರಾರಂಭವಾಗಿತ್ತು. ಸೊ ಸಂಶೋಧನೆ ಆದಾಗ ಯಾಕಂದ್ರೆ ಈಗ ಜನರು ಹೇಗೆಂದ್ರೆ ನಿಮ್ಗೆ ಒಂದು ಕಂಪನಿ ಸೇರ್ಬೇಕಾದ್ರೆ PF ಕೊಡ್ತಾರ, ESI ಇದೆ ಅಂತ ಕೇಳಿ ಸೇರುವಂತ ಸಮಯದಲ್ಲಿ ನಮ್ಮಲ್ಲಿ ಬಂದು ಸೇರ್ಕೊಂಡವರು ಈಗ ನಮ್ಮ ಸಂಸ್ಥೆಯನ್ನು ಇಡೀ ಸಂಸ್ಥೆಯನ್ನು ನೋಡ್ಕೊಂಡಿರುವವರು ರೀನಡಿಸೋಸ್ ಅವರು ಅವರು ಈ ಸಂಸ್ಥೆಯನ್ನು ನೋಡ್ಕೊಂಡಿದ್ದಾರೆ. ಅವರು ಮೂಲತಃ ಎಜುಕೇಶನ್ ಅಲ್ಲಿ MSc ಇನ್ ಕೌನ್ಸಿಲಿಂಗ್ ಮಾಡಿದವರು, ವಿದ್ಯಾವಂತರೇ. ಸೊ ಅವರು ಬಂದು ಇದನ್ನು ಸಾಮಾಜಿಕ ಕಾಳಜಿಗೆ ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ರಿಂದ ಈಗ ಆಗಿರ್ಬೋದು ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜ್ ಆಗಿರ್ಬೋದು, ಮಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ರೋಶ್ನಿ, ಇಲ್ಲಿಂದ ಮಕ್ಕಳು ಇಂಟರ್ನ್ಸ್ ಆಗಿ ಬರ್ತಾ ಇದ್ರು. ಸೊ ನಮ್ಮಲ್ಲಿ ಈಗ ಒಂದು ದೊಡ್ಡ ವಾಲಂಟಿಯರ್ ಬೇಸ್ ಇದೆ, ಅದು ಕೇವಲ ನಮ್ಮ ಕರ್ನಾಟಕದಲ್ಲಿ ಅಂತಲ್ಲ ಬೇರೆ ರಾಜ್ಯದ ಬೇರೆ ಬೇರೆ ಕಡೆನೂ ನಮ್ಮಲ್ಲಿದೆ. ಆಮೇಲೆ ಕೆಲವರು ವಾಲಂಟಿಯರ್ಗಳು ನಮ್ಮ ಜೊತೆ ಬಂದು ಅಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತಾರೆ. ಆಮೇಲೆ ಈ ಗ್ರಾಮೀಣ ಭಾಗದಲ್ಲಿ ಇದ್ದವ್ರು ಏನಂದ್ರೆ ಅವರಿಗೆ ಅದು ಸಂಜೆ ಆಯ್ತಂದ್ರೆ ಅವರಿಗೆ ಮನೆಗೆ ಏನಾದ್ರು ತಕೊಂಡು ಹೋಗ್ಬೇಕು. ಸೊ ಬಟ್ ಕ್ರಮೇಣ ಅವರು ನಮ್ಮ ಜೊತೆ ನಮ್ಮ ಕಾಸ್ ಅವರಿಗೆ ಅರ್ಥ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲರನ್ನು ಒಂದು ಒಳಗೊಳ್ಳುವಂತ ಒಂದು ಪ್ರಕ್ರಿಯೆಯಾಗಿ ಮುಂದೆ ಹೋಗುತ್ತೆ. ಎಸ್, ಸ್ವಲ್ಪ ಲಾಕ್ಡೌನ್ ಏನೋ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಏರ್ಪಾಡು ಮಾಡಿದ್ರು ಕೂಡ ಅದರ್ವೈಸ್ ಇದೊಂದು ಒಳ್ಳೆಯ. ಲಾಕ್ಡೌನ್ ಮುಂಚೆ ನಮ್ಮ ಸಂಸ್ಥೆ ಸೆಲ್ಫ್ ಸಸ್ಟೈನೇಬಲ್ ಆಗಿತ್ತು, ನಾವು ಯಾರ ಮೇಲೇನು ಡಿಪೆಂಡ್ ಆಗ್ಬೇಕಂತ ಇರಲಿಲ್ಲ. ಆದ್ರೂ ಈಗ ನನಗೆ ಈ ಪೇಪರ್ ಸೀಡ್ ವಿಲೇಜ್ ಅನ್ನು ಮಾಡುವಂತ ಗಂಭೀರತೆ ನನಗೆ, ಯಾಕಂದ್ರೆ ನಾನು ಅನಲೈಸ್ ಮಾಡಿದ ಇದರಲ್ಲಿ ನಾನೊಂದು ಹಠದಲ್ಲೇ ಈ ಸಂಸ್ಥೆ ಆಗ್ಲೇಬೇಕು, ಯಾಕಂದ್ರೆ ಇದರಿಂದ ನಾನೊಂದು ದೊಡ್ಡ ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಭರವಸೆ ನನ್ನಲ್ಲಿದೆ. ಸೊ ಅದಕ್ಕೆ ನಾವು ಆರ್ಟಿಸನ್ಸ್ ಗಳಿಗೆ ಭಾರತದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಆಗಿದೆ, ಅದನ್ನು ಇಲ್ಲ ಅಂತ ಹೇಳುವುದು ತಪ್ಪೆ ಅನಿಸ್ತದೆ. ಆದ್ರೂ ಇದರಿಂದ ನಾವು ಮೇಲೆ ಬರಬೇಕು, ಸವಾಲು ಸವಾಲಾಗಿ ಸ್ವೀಕರಿಸಿಕೊಂಡು ನಾವು ಮುಂದಕ್ಕೆ ಹೋಗಬೇಕಂತ. ಎಸ್ ಎಸ್, ಇದು ನಿತಿನ್ ವಾಜ್ ಅವರೇ, ಎಲ್ಲ ಒಳ್ಳೆಯದಾಗಲಿ, ಯಶಸ್ಸು ನಿಮ್ಮ ಬೆನ್ನ ಹಿಂದಿಗೆ ಇರಲಿ. ವೀಕ್ಷಕರೇ, ಈ ಒಂದು ದೂರ ಏನು ನಂಬರ್ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೀವು ನೋಟ್ ಮಾಡ್ಕೊಳ್ಬೋದು. ಈಗಾಗಲೇ ನಿಮಗೆ ಫೇಸ್ಬುಕ್ಕಲ್ಲಿ ಅಥವಾ ಏನು ವೆಬ್ಸೈಟ್ಗಳಲ್ಲೆಲ್ಲ ನೀವು ನೋಡಿರ್ತೀರಿ, ನೋಡಿ www.paperseedco.com ಇದು ಈ ಸಂಸ್ಥೆಯ ಏನು ವೆಬ್ಸೈಟ್ನ ಹೆಸರು, www.paperseedco.com. ಆಮೇಲೆ ಎಸ್, ದೂರವಾಣಿ ಸಂಖ್ಯೆ 855-00 ಆಮೇಲೆ 48684 855-00-48684 ಈ ಒಂದು ನಂಬರ್ಗೆ ನೀವು ಏನು ನಿತಿನ್ ವಾಜ್ ಅವರನ್ನು ಮತ್ತು ಅವರ ಒಟ್ಟು ಈ ಒಂದು ವ್ಯಾಪಾರ ವಹಿವಾಟಿನ ಬಗ್ಗೆ ಸಂಪರ್ಕಕ್ಕೆ ಕೊಡೋರನ್ನು ನೀವೊಂದು ಸಂಖ್ಯೆಯನ್ನು ನೀವು ಕಾಂಟ್ಯಾಕ್ಟ್ ಮಾಡಿ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಒಟ್ಟು ಈ ಒಂದು ಪೇಪರ್ ಸೀಡ್ ಕಂಪನಿ ಅದು
ಯಾವ ರೀತಿ ಬೆಳೆದು ಬಂತು ಮತ್ತು ಅದರ ಪರಿಸರ ಸಹಿಯವಾದಂಥ ಒಂದು ಕಾಳಜಿ ಮತ್ತು ಬದ್ಧತೆ ಮತ್ತು ಅದು ಒಂದು ಎಲ್ಲರನ್ನು ಒಳಗೊಳ್ಳುವ ಪ್ರಕ್ರಿಯೆಯಾಗಿ ನಿತಿನ್ ವಾಜ್ ಅವರ ಸಾರಥ್ಯದಲ್ಲಿ ತುಂಬ ಚೆನ್ನಾಗಿ ನಡೀತಾ ಉಂಟು. ಎಸ್ ನಿತಿನ್ ವಾಜ್ ಅವರೇ, ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಮತ್ತೊಮ್ಮೆ ಏನು ಈ ಬಾರಿಯ ನಿಮ್ಮ ಈ ಹೊಸ ಕೊಡುಗೆ ಇದೆ ಅಲ್ವಾ, ಏನು ಅಡಿಕೆ ಹಾಳೆಯದ್ದು ಫ್ಲಾಗ್ ಇರ್ಬೋದು, ರಕ್ಷಾಬಂಧನ ಇರ್ಬೋದು, ಅದಕ್ಕೆ ಸಲುವಾಗಿ ಮತ್ತೊಮ್ಮೆ ಅಭಿನಂದನೆ ಹೇಳಿ ಈ ಒಂದು ಮಾತುಕತೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಸ್ ಬಿಸ್ನೆಸ್ ಟಾಕ್ ಇದು ವ್ಯವಹಾರದ ಮಾತು, ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.